ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ವಿಡಿಯೋ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಈ ಒಂದು ವಿಷಯದ ಮೇಲೆ ಅಂತ ಪಶ್ಚಿಮ ಘಟ್ಟಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಮಾಡ್ತೀನಿ. ಅಂತಂದ್ರೆ ಈ ಪಶ್ಚಿಮ ಘಟ್ಟದೊಳಗೆ ಬರ್ತಕ್ಕಂತಹ ಅನೇಕ ಬೆಟ್ಟಗಳು ಅದಾವ. ಅವುಗಳಲ್ಲಿ ಪ್ರಮುಖವಾದ ಬೆಟ್ಟಗಳ ಮೇಲೆ ಪ್ರಶ್ನೆ ಮಾಡ್ಬೋದು. ಉದಾಹರಣೆಗೆ ಅನ್ನಾಯಮುಡಿ ಸಿಗಾರ, ಮುಳ್ಳಯ್ಯನಗಿರಿ ಸಿಗಾರ, ಚಂದ್ರದ್ರೋಣ ಪರ್ವತ ಸಿಗಾರ, ಇವುಗಳ ಮೇಲೆ ಇವುಗಳ ವಿಶೇಷತೆ ಆಧಾರದ ಮೇಲೆ ಅವರು ಪ್ರಶ್ನೆ ಮಾಡಬಹುದು. ಓಕೆರಿ. ಅದೇ ರೀತಿ ಇದೇ ಪಶ್ಚಿಮ ಘಟ್ಟದೊಳಗೆ ಕೆಲವೊಂದಿಷ್ಟು ಘಾಟ್ಗಳು ಕಂಡುಬರುತ್ತವೆ. ಓಕೆರಿ. ಅವುಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಮಾಡಬಹುದು. ಈಗ ಉದಾಹರಣೆಗೆ ಆಗುಂಬೆ ಘಾಟ್ ಯಾವ ಎರಡು ಪ್ರದೇಶಗಳನ್ನು ಸಂಪರ್ಕ ಮಾಡಬೇಕು, ಚಾರ್ಮುಂಡ್ ಘಾಟ್ ಯಾವ ಎರಡು ಪ್ರದೇಶಗಳನ್ನು ಸಂಪರ್ಕ ಮಾಡಬೇಕು ಅನ್ನೋದ ಆಧಾರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಮಾಡಬಹುದು. ಅದೇ ರೀತಿಯಾಗಿ ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸಮಿತಿಗಳು ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳನ್ನು ಅಧ್ಯಯನ ಮಾಡಲು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗಳ ಆಧರಿಸಿ ನಿಮಗೆ ಪ್ರಶ್ನೆಯನ್ನು ಮಾಡಬಹುದು. ಓಕೆರಿ. ಅದೇ ರೀತಿಯಾಗಿ ಈ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪಟ್ಟಿಗೆ ಸೇರಿವೆ. ಅದೇ ರೀತಿಯಾಗಿ ಹಾಟ್ಸ್ಪಾಟ್ಗಳಲ್ಲಿ ಕೂಡ ಏನಂತಂದ್ರೆ ಇವು ಸ್ಥಾನಗಳನ್ನು ಅಂತಂದ್ರೆ ಜೈವಿಕ ವೈವಿಧ್ಯ ತಾಣಗಳಲ್ಲಿ ಕೂಡ ಪಶ್ಚಿಮ ಘಟ್ಟಗಳು ಸ್ಥಾನವನ್ನು ಅದರ ಮೇಲೆ ನಿಮಗೆ ಪ್ರಶ್ನೆ ಮಾಡಬಹುದು. ಓಕೆ. ಅದೇ ರೀತಿಯಾಗಿ ಈ ಪಶ್ಚಿಮ ಘಟ್ಟಗಳು ಏನಾದವಲ್ಲ ಕೆಲವೊಂದಿಷ್ಟು ಲಕ್ಷಣಗಳನ್ನು ಒಳಗೊಂಡ ಆ ಲಕ್ಷಣಗಳನ್ನು ಆಧರಿಸಿ ಏಳಿಗೆ ಆಧಾರಿತ ಪ್ರಶ್ನೆಗಳನ್ನು ನಿಮಗೆ ಮಾಡಬಹುದು. ಅಂದರೆ ಈ ಎಲ್ಲ ಇದುವರೆಗೆ ನೀವು ವಿಷಯ ಹೇಳಿದ್ದೀರಲ್ಲ ಆ ಎಲ್ಲ ವಿಷಯಗಳನ್ನು ಆಧರಿಸಿ ನಿಮಗೆ ಪ್ರಶ್ನೆಗಳನ್ನು ಮಾಡಬಹುದು. ಅಂತಂದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನಾ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡಬಹುದು. ಹಾಗಾಗಿ ಈ ಒಂದು ವಿಷಯವನ್ನು ನಾನು ಇಲ್ಲಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಹೇಳ್ತಾ ಇದ್ದೇನೆ. ಓಕೆರಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಪ್ರಾರಂಭದಿಂದ ಹಿಡಿದು ಅಂತಿರೋವರೆಗೂ ಕೂಡ ನೀವೇನಂತಂದ್ರೆ ಈ ಒಂದು ವಿಡಿಯೋ ಕ್ಲಾಸನ್ನು ವೀಕ್ಷಣೆ ಮಾಡಿ. ಈ ಪಶ್ಚಿಮ ಘಟ್ಟಗಳು ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೇವೆ. ಪಶ್ಚಿಮ ಘಟ್ಟಗಳಿಗೆ ನಾವೇನು ಕರಿತೇವೆ ಅಂತಂದರೆ ವೆಸ್ಟರ್ನ್ ಘಾಟ್ಸ್ ಅಂತೇಳಿ ನಾವು ಕರಿತೇವೆ. ಈ ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಭಾಗದಲ್ಲಿ ಉತ್ತರ ದಕ್ಷಿಣವಾಗಿ ಹರಡಿವೆ. ಭಾರತದ ಪಶ್ಚಿಮ ಭಾಗದಲ್ಲಿ ಉತ್ತರ ದಕ್ಷಿಣವಾಗಿ ಈ ಬೆಟ್ಟಗಳು ಹಬ್ಬಿರುವುದರಿಂದ ಇವುಗಳನ್ನು ನಾವು ಪಶ್ಚಿಮ ಘಟ್ಟಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಎಲ್ಲಿದೆ ಅವು? ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಭಾಗದಲ್ಲಿ ಉತ್ತರ ದಕ್ಷಿಣವಾಗಿ ಹಬ್ಬ ಹೊಂದಿದೆ. ಹಾಗಾದ್ರೆ ಯಾವ ಪ್ರದೇಶದಿಂದ ಯಾವ ಪ್ರದೇಶದವರೆಗೆ ಹಬ್ಬ ಅಂತಂದ್ರೆ ಇವು ತಪತಿ ನದಿಯಿಂದ ಹಿಡಿದು ತಮಿಳುನಾಡು ರಾಜ್ಯದಲ್ಲಿ ಬರ್ತಕ್ಕಂತಹ ಕನ್ಯಾಕುಮಾರಿಯವರೆಗೆ ಅಭ್ಯವು. ಪಶ್ಚಿಮ ಘಟ್ಟಗಳು ಎಲ್ಲಿಂದ ಎಲ್ಲಿಗೆ ಅಭ್ಯವ ಅಂತಂದ್ರೆ ಅವು ತಪತಿ ನದಿಯಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಅಭ್ಯ. ತಪತಿ ನದಿಯಲ್ಲಿ ಬರ್ತಕ್ಕಂತಂದ್ರೆ ಈ ಭಾಗ ತಪತಿ ನದಿ. ಈ ತಪ್ತಿ ನದಿ ಏನಿದಲ್ಲ ಈ ತಪ್ತಿ ನದಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಅಂತಂದ್ರೆ ಇಲ್ಲಿ ತಮಿಳುನಾಡು ರಾಜ್ಯ ಬರ್ತೈತಿ. ಇದೇನಂತಂದ್ರೆ ಕನ್ಯಾಕುಮಾರಿ ಭಾರತದ ಭೂಪ್ರಧಾನ ದಕ್ಷಿಣ ತುತ್ತದ ಯಾವ್ದು ಅಂತಂದ್ರೆ ಕನ್ಯಾಕುಮಾರಿ. ಇಲ್ಲಿ ನಾ ಹೇಳ್ತಾ ಇರೋದನ್ನ ನೀವು ಗಮನಿಸ್ಬೇಕಾಗ್ತದ. ನಾ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಭಾರತದ ಭೂಪ್ರಧಾನ ದಕ್ಷಿಣ ತುದಿ ಹೇಳ್ತಾ ಇದ್ದೀನಿ. ಭಾರತದ ಅತ್ಯಂತ ದಕ್ಷಿಣ ತುದಿ ಹೇಳ್ತಾ ಇಲ್ಲ. ಭಾರತದ ಭೂಪ್ರಧಾನ ದಕ್ಷಿಣ ತುದಿ ಯಾವ್ದು ಅಂತಂದ್ರೆ ಅದು ಕನ್ಯಾಕುಮಾರಿ. ಅಂದ್ರೆ ಈ ಪಶ್ಚಿಮ ಘಟ್ಟಗಳು ಈ ತಪತಿ ನದಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಉತ್ತರ ದಕ್ಷಿಣವಾಗಿ ಅಭ್ಯವು. ಅಂದ್ರೆ ಈ ಪಶ್ಚಿಮ ಘಟ್ಟಗಳು ಉತ್ತರ ದಕ್ಷಿಣವಾಗಿ ಅರಬ್ಬಿ ಸಮುದ್ರಕ್ಕೆ ಸಮಾನಾಂತರವಾಗಿ ಹಬ್ಬಿರುವುದನ್ನ ನಾವು ಕಾಣ್ತೇವೆ. ಆದ್ರೆ ಈ ಪಶ್ಚಿಮ ಘಟ್ಟಗಳು ಏನಾದವಲ್ಲ ಈ ಪಶ್ಚಿಮ ಘಟ್ಟಗಳು ಎಷ್ಟು ಕಿಲೋಮೀಟರ್ ಉದ್ದವಾಗಿ ಹಬ್ಬವು ಅಂತಂದ್ರೆ 1600 ಕಿಲೋಮೀಟರ್ ಉದ್ದವಾಗಿ ಹಬ್ಬವು. ಪಶ್ಚಿಮ ಘಟ್ಟಗಳು ತಪ್ತಿ ನದಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಹಬ್ಬವು ಅಂತಂದ್ರೆ ಅದರ ಎಷ್ಟು ಕಿಲೋಮೀಟರ್ ಉದ್ದವಾಗಿ ಹಬ್ಬವು ಅಂತಂದ್ರೆ ಇವು 1600 ಕಿಲೋಮೀಟರ್ ಉದ್ದವಾಗಿ ಹಬ್ಬಿರುವುದನ್ನ ನಾವು ಕಾಣ್ತೇವೆ. ಓಕೆ. ಅದೇ ರೀತಿಯಾಗಿ ಇವುಗಳ ಸರಾಸರಿ ಅಗಲ ಏನು ಅಂತಂದ್ರೆ ಪಶ್ಚಿಮ ಘಟ್ಟಗಳು ಉತ್ತರ ದಕ್ಷಿಣವಾಗಿ ಹಬ್ಬವು ಅವುಗಳ ಅಗಲ ಎಷ್ಟು ಅಂತಂದ್ರೆ ಪಶ್ಚಿಮ ಘಟ್ಟಗಳು ಕೆಲವೊಂದಿಷ್ಟು ಭಾಗಗಳಲ್ಲಿ ಏನಂತಂದ್ರೆ ಹೆಚ್ಚು ಅಗಲವನ್ನು ಹೊಂದಿವು, ಇನ್ನೊಂದಿಷ್ಟು ಕೆಲವೊಂದಿಷ್ಟು ಭಾಗಗಳಲ್ಲಿ ಕಡಿಮೆ ಅಗಲವನ್ನು ಹೊಂದಿವೆ. ಹೀಗಾಗಿ ಪಶ್ಚಿಮ ಘಟ್ಟಗಳ ಸರಾಸರಿ ಅಗಲವನ್ನು ತೆಗೆದಾಗ ಇವುಗಳ ಸರಾಸರಿ ಅಗಲ ಎಷ್ಟು ಬರ್ತದೆ ಅಂತ
ಅಂದ್ರೆ 100 ಕಿಲೋಮೀಟರ್ ಅಗಲ ಬರ್ತೈತಿ. 100 ಕಿಲೋಮೀಟರ್ ಅಗಲ ಬರ್ತೈತಿ ಅಂದ್ರೆ ಪಶ್ಚಿಮ ಘಟ್ಟಗಳ ಸರಾಸರಿ ಅಗಲ ಎಷ್ಟು ಅಂತಂದ್ರೆ 100 ಕಿಲೋಮೀಟರ್. ಪಶ್ಚಿಮ ಘಟ್ಟಗಳು ಏನಂತಂದ್ರೆ 100 ಕಿಲೋಮೀಟರ್ ಅಗಲವಾಗಿ ಅಬ್ಬಿರುವುದನ್ನ ನಾವು ಕಾಣ್ತೀವಿ. ಆದ್ರೆ ಈ ಒಂದು ಪಶ್ಚಿಮ ಘಟ್ಟಗಳು ಏನದವ ಉತ್ತರ ದಕ್ಷಿಣವಾಗಿ ಅಂತಂದ್ರೆ ಪಶ್ಚಿಮ ಭಾಗದಲ್ಲಿ ಭಾರತದ ಪಶ್ಚಿಮ ಭಾಗದಲ್ಲಿ ಆದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಬೆಟ್ಟಗಳು ಬರ್ತವೆ. ಓಕೆರಿ ಅವುಗಳ ಎತ್ತರ ಹೆಚ್ಚು ಕಡಿಮೆ ಅದ. ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂತಹ ಬೆಟ್ಟಗಳ ಸರಾಸರಿ ಎತ್ತರವನ್ನ ನಾವು ತೆಗೆದಾಗ ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಘಟ್ಟಗಳ ಇಲ್ಲಿ ಬರ್ತಕ್ಕಂತ ಬೆಟ್ಟಗಳ ಸರಾಸರಿ ಎತ್ತರ ಎಷ್ಟಾಗುತ್ತೆ ಅಂತಂದ್ರೆ 1000 ದಿಂದ 1300 ಮೀಟರ್ ಎತ್ತರ. ಅಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂತಹ ಬೆಟ್ಟಗಳ ಸರಾಸರಿ ಎತ್ತರ ಎಷ್ಟಂತಂದ್ರೆ 1000 ದಿಂದ 1300 ಮೀಟರ್ ಎತ್ತರ ಇರುವುದನ್ನ ನಾವು ಕಾಣ್ತೇವೆ. 1000 ದಿಂದ 1300 ಮೀಟರ್ ಎತ್ತರವನ್ನು ಹೊಂದಿರ್ತಕ್ಕಂತಹ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳಂತ ಇದು ಸರಾಸರಿ ಎತ್ತರ. ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂತಹ ಬೆಟ್ಟಗಳ ಸರಾಸರಿ ಎತ್ತರ ಎಷ್ಟಂತಂದ್ರೆ ಅದು 1000 ದಿಂದ 1300 ಮೀಟರ್ ಎತ್ತರವಾಗಿರುವುದನ್ನ ನಾವು ಕಾಣ್ತೇವೆ. ಓಕೆರಿ ಈ ಪಶ್ಚಿಮ ಘಟ್ಟಗಳಿಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಹೇಳ್ತಾರೆ. ಈ ಪಶ್ಚಿಮ ಘಟ್ಟಗಳಿಗೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದೊಳಗೆ ಈ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಪರ್ವತಗಳು ಅಂತ ಹೇಳ್ತಾರೆ. ಸಹ್ಯಾದ್ರಿ ಪರ್ವತಗಳು ಅಂತ ಹೇಳ್ತಾರೆ. ಅದೇ ರೀತಿ ಕೇರಳ ರಾಜ್ಯದೊಳಗೆ ಕೂಡ ಪಶ್ಚಿಮ ಘಟ್ಟಗಳು ಏನಂತ ಕರೀತಾರೆ ಅಂತಂದ್ರೆ ಸಹ್ಯಂ ಪರ್ವತಗಳು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ ಕೇರಳ ರಾಜ್ಯದೊಳಗ ಈ ಪಶ್ಚಿಮ ಘಟ್ಟಗಳಿಗೆ ಸಹ್ಯಂ ಪರ್ವತಗಳು ಅಂತೇಳಿ ಸಹ ಕರೀತಾರ. ಮಹಾರಾಷ್ಟ್ರ ಕರ್ನಾಟಕದೊಳಗ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಪರ್ವತಗಳು ಅಂತ ಹೇಳ್ತಾರ. ಅದೇ ರೀತಿ ಕೇರಳ ರಾಜ್ಯದೊಳಗ ಸಹ್ಯಂ ಪರ್ವತಗಳು. ಓಕೆರಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇದೇ ಪಶ್ಚಿಮ ಘಟ್ಟಗಳು ಮಲ್ನಾಡು ಅಂತೇಳಿ ಸಹ ನಾವು ಕರೀತೇವೆ. ಮಲ್ನಾಡು ಅಂತೇಳಿ ಸಹ ನಾವು ಏನ್ಮಾಡ್ತಂತಂದ್ರೆ ಕರೀತೇವೆ. ಓಕೆ ಈ ಪಶ್ಚಿಮ ಘಟ್ಟಗಳು 1600 ಕಿಲೋಮೀಟರ್ ಉದ್ದ ಉತ್ತರ ದಕ್ಷಿಣವಾಗಿ ಅಗ್ಗವಂತದ್ದು ಭಾರತದ ಪಶ್ಚಿಮ ಭಾಗದಲ್ಲಿ. ಅದರ ಅವು ಪಶ್ಚಿಮ ಘಟ್ಟಗಳು ಭಾರತದ ಯಾವ್ಯಾವ ರಾಜ್ಯಗಳ ಮೂಲಕ ಅಥವಾ ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ ಅಭ್ಯವ ಅನ್ನೋದನ್ನು ನಾವು ನೋಡೋದಾದ್ರೆ ಈ ಪಶ್ಚಿಮ ಘಟ್ಟಗಳು ಭಾರತದ ಒಟ್ಟು 6 ರಾಜ್ಯಗಳಲ್ಲಿ ಅಭ್ಯವುದನ್ನು ನಾವು ಕಾಣ್ತೀವಿ. ಈ ಪಶ್ಚಿಮ ಘಟ್ಟಗಳು ಭಾರತದ ಎಷ್ಟು ರಾಜ್ಯಗಳಲ್ಲಿ ಅಭ್ಯವಾಗುತ್ತಂದ್ರೆ 6 ರಾಜ್ಯಗಳಲ್ಲಿ ಅಭ್ಯವುದನ್ನು ನಾವು ಕಾಣ್ತೇವೆ. ಆದರೆ ಯಾವ್ಯಾವ ರಾಜ್ಯಗಳಲ್ಲಿ ಅಭ್ಯವು ಯಾವ್ಯಾವ ರಾಜ್ಯಗಳಲ್ಲಿ ಅಂತಂದ್ರೆ ಒಂದು ಗುಜರಾತ್ ರಾಜ್ಯ. ಪಶ್ಚಿಮ ಘಟ್ಟಗಳು ಎಲ್ಲಿ ಅಭ್ಯವ ಅಂತಂದ್ರೆ ಒಂದು ಗುಜರಾತ್ ರಾಜ್ಯದಲ್ಲಿ ಅಭ್ಯ ಅಂತಂದ್ರೆ ಈ ಭಾಗ ಏನಿತ್ತು ಇದೇನೈತಲ್ಲ ಇದು ಗುಜರಾತ್ ರಾಜ್ಯ. ಈ ಗುಜರಾತ್ ರಾಜ್ಯದ ದಕ್ಷಿಣ ಭಾಗದಲ್ಲಿ ಏನಂತಂತಂದ್ರೆ ಪಶ್ಚಿಮ ಘಟ್ಟಗಳು ಅಭ್ಯವು. ಅದರ ಗುಜರಾತ್ ನಂತರ ಈ ಪಶ್ಚಿಮ ಘಟ್ಟಗಳು ಎಲ್ಲಿ ಅಭ್ಯವ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯ ಈ ಗುಜರಾತಿನ ದಕ್ಷಿಣ ಭಾಗದಲ್ಲಿ ಇಲ್ಲಿ ಬರ್ತೈತೆ ನೋಡಿ. ಇದು ಮಹಾರಾಷ್ಟ್ರ ರಾಜ್ಯ, ಇದು ಗುಜರಾತ್ ರಾಜ್ಯ. ಓಕೆರಿ ಗುಜರಾತ್ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಏನಂತಂತಂದ್ರೆ ಪಶ್ಚಿಮ ಘಟ್ಟಗಳು ಅಭ್ಯವು. ಅದರ ಗೋವಾ ರಾಜ್ಯ ಈ ಮಹಾರಾಷ್ಟ್ರದ ಕೆಳಗಡೆ ಬರ್ತಕ್ಕಂಥ ಒಂದು ಚಿಕ್ಕ ರಾಜ್ಯವೇ ಯಾವುದು ಅಂತಂದ್ರೆ ಅದು ಗೋವಾ ರಾಜ್ಯ. ಓಕೆರಿ ಗೋವಾ ರಾಜ್ಯ ಈ ಗೋವಾ ರಾಜ್ಯದಲ್ಲಿ ಕೂಡ ಏನಂತಂತಂದ್ರೆ ಈ ಪಶ್ಚಿಮ ಘಟ್ಟಗಳು ಅಗ್ಗಿರುವುದನ್ನ ನಾವು ಕಾಣ್ತೇವೆ. ಓಕೆ ಅದೇ ರೀತಿ ಈ ಮಹಾರಾಷ್ಟ್ರದ ದಕ್ಷಿಣಕ್ಕೆ ಬರ್ತಕ್ಕಂತ ಒಂದು ರಾಜ್ಯವೇ ಯಾವುದು ಅಂತಂದ್ರೆ ಅದು ಕರ್ನಾಟಕ ರಾಜ್ಯ. ಇದೇನಿತ್ತಲ್ಲ ಇದು ಕರ್ನಾಟಕ ರಾಜ್ಯ ಅಂತಂದ್ರೆ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಆಗುತ್ತವೆ. ಕರ್ನಾಟಕದಲ್ಲಿ ಕೂಡ ಏನಂತಂದ್ರೆ ಪಶ್ಚಿಮ ಘಟ್ಟಗಳು ಅಬ್ಬಿರುವುದನ್ನ ನಾವು ಕಾಣ್ತೇವೆ. ಈ ಕರ್ನಾಟಕದೊಳಗ ಅಬ್ಬಿರ್ತಕ್ಕಂತ ಈ ಪಶ್ಚಿಮ ಘಟ್ಟಗಳೇ ಸಹ್ಯಾದ್ರಿ ಪರ್ವತಗಳು ಅಂತೇಳಿ ಸಹ ನಾವು ಕರಿತೀವಿ. ಅದರ ತರ ಮಲ್ನಾಡುಗಳು ಮಲ್ನಾಡ್ ಪ್ರದೇಶ ಅಂತೇಳಿ ಸಹ ನಾವು ಕರಿತೇವೆ. ಪಶ್ಚಿಮ ಘಟ್ಟಗಳು ಏನು ಕರ್ನಾಟಕದೊಳಗೆ ಏನಾದವಲ್ಲ ಅವುಗಳನ್ನ ನಾವೇನಂತಂದ್ರೆ ಮಲ್ನಾಡ್ ಪ್ರದೇಶ ಅಂತೇಳಿ ಸಹ ನಾವು ಕರಿತೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಓಕೆ
ಇನ್ನು ನೆಕ್ಸ್ಟ್ ಕೇರಳ ರಾಜ್ಯ ಅಂತಂದ್ರೆ ಈ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹಬ್ಬಿರ್ತಕ್ಕಂತ ಒಂದು ರಾಜ್ಯ ಯಾವುದಂದ್ರೆ ಅದು ಕೇರಳ ರಾಜ್ಯ. ಈ ಕೇರಳ ರಾಜ್ಯದಲ್ಲಿ ಕೂಡ ಏನಂತಂದ್ರೆ ಈ ಪಶ್ಚಿಮ ಘಟ್ಟಗಳು ಹಬ್ಬಿರುವುದನ್ನ ನಾವು ಕಾಣ್ತೀವಿ. ಪಶ್ಚಿಮ ಘಟ್ಟಗಳು ಈ ಕೇರಳ ರಾಜ್ಯದಲ್ಲಿ ಕೂಡ ಏನಂತಂದ್ರೆ ಹಬ್ಬಿರುವ ಇಲ್ಲಿ ಏನೈತೆ ನೋಡಿ, ಈ ರಾಜ್ಯ ಏನಲ್ಲ ಇದು ತಮಿಳುನಾಡು ರಾಜ್ಯ. ಈ ತಮಿಳುನಾಡು ರಾಜ್ಯದಲ್ಲಿ ಕೂಡ ಏನಂತಂದ್ರೆ ಪಶ್ಚಿಮ ಘಟ್ಟಗಳು ಅಭ್ಯವು ಅಂತಂದ್ರೆ ಈ ಒಂದು ಭಾಗದಲ್ಲಿ ಕರ್ನಾಟಕ ಕೇರಳ ಮತ್ತೆ ತಮಿಳುನಾಡು ಬಾರ್ಡರ್ ನಲ್ಲಿ ಏನಂತಂದ್ರೆ ನೀಲಗಿರಿ ಬೆಟ್ಟಗಳು ಅದಾವು. ಯಾವ ಬೆಟ್ಟಗಳು ಅದಾವ್ರಿ? ನೀಲಗಿರಿ ಬೆಟ್ಟಗಳು ಅಂತ ಹೇಳಿ ಬರ್ತಾವು. ಆ ನೀಲಗಿರಿ ಬೆಟ್ಟಗಳು ಏನಂತಂದ್ರೆ ಆ ನೀಲಗಿರಿ ಬೆಟ್ಟಗಳಲ್ಲಿ ಏನಂತಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಬಂದು ಸೇರ್ತಾವು ಅಂತಂದ್ರೆ ಆ ನೀಲಗಿರಿ ಬೆಟ್ಟಗಳು ಕೂಡ ಏನಂತಂದ್ರೆ ಭಾರತದ ಪಶ್ಚಿಮ ಘಟ್ಟಗಳಿಗೂ ಕೂಡ ಅದು ಸೇರಿದೆ. ಹಾಗಾಗಿ ತಮಿಳುನಾಡು ರಾಜ್ಯವು ಕೂಡ ಏನಂತಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕೂಡ ಏನಂತಂದ್ರೆ ಈ ಪಶ್ಚಿಮ ಘಟ್ಟಗಳು ಅಭ್ಯವು. ನೀಲಗಿರಿ ಬೆಟ್ಟ ಅನ್ನೋದೇನಿತ್ತಲ್ಲ ಆ ಒಂದು ಪ್ಲೇಸ್ ನಲ್ಲಿ ಈ ಪಶ್ಚಿಮ ಘಟ್ಟಗಳು ಅಂತಂದ್ರೆ ಈ ಭಾಗದಲ್ಲಿ ಏನಂತ ಅಭ್ಯವ ಭಾರತದ ಪಶ್ಚಿಮ ಭಾಗದಲ್ಲಿ ಏನು ಘಟ್ಟ ಪ್ರದೇಶ ಬೇಕಲ್ಲ ಅದನ್ನು ಪಶ್ಚಿಮ ಘಟ್ಟ ಪ್ರದೇಶ ಅಂತ ಹೇಳ್ತಾರೆ. ಅದೇ ತರ ಭಾರತದ ಪೂರ್ವ ಭಾಗದಲ್ಲಿ ಕೂಡ ಘಟ್ಟಗಳು ಅದಾವು. ಅವು ಬಂದು ಎಲ್ಲಿ ಬಂದು ಪಶ್ಚಿಮ ಘಟ್ಟವನ್ನು ಸೇರ್ತವೆ ಅಂತಂದ್ರೆ ಅವು ನೀಲಗಿರಿ ಬೆಟ್ಟಗಳಲ್ಲಿ ಬಂದು ಪಶ್ಚಿಮ ಘಟ್ಟಗಳನ್ನ ಸೇರ್ತವೆ ಅಂತಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕೂಡ ಏನಂತಂದ್ರೆ ಪಶ್ಚಿಮ ಘಟ್ಟಗಳು ಅಭ್ಯರ್ಗೋದನ್ನ ನಾವು ಕಾಣ್ತೇವೆ. ಅಂತಂದ್ರೆ ಭಾರತದ ಒಟ್ಟು ಆರು ರಾಜ್ಯಗಳಲ್ಲಿ ಏನಂತಂದ್ರೆ ಈ ಪಶ್ಚಿಮ ಘಟ್ಟಗಳು ಅಭ್ಯರ್ಗೋದನ್ನ ನಾವು ಕಾಣ್ತೇವೆ. ಆದರೆ ಈ ಪಶ್ಚಿಮ ಘಟ್ಟಗಳ ಲಕ್ಷಣಗಳು ಏನು? ಈ ಪಶ್ಚಿಮ ಘಟ್ಟಗಳ ಎತ್ತರ ನೋಡಿದ್ವಿ, ಎಲ್ಲಿಂದ ಎಲ್ಲಿಗೆ ಅಭ್ಯವನ್ನ ನೋಡಿದ್ವಿ, ಅವುಗಳ ಸರಾಸರಿ ಅಗಲ, ಅವುಗಳಲ್ಲಿ ಬರ್ತಕ್ಕಂಥ ಬೆಟ್ಟಗಳ ಸರಾಸರಿ ಎತ್ತರವನ್ನು ಕೂಡ ನಾವು ನೋಡಿದ್ವಿ. ಇನ್ನ ಆ ಪಶ್ಚಿಮ ಘಟ್ಟಗಳು ಭಾರತ ಯಾವ್ಯಾವ ರಾಜ್ಯಗಳ ಮೂಲಕ ಆಗೋವೆ ಅನ್ನೋದು ಸಹ ನಾವು ನೋಡಿದ್ವಿ. ಇನ್ನ ಆ ಪಶ್ಚಿಮ ಘಟ್ಟಗಳ ಲಕ್ಷಣಗಳು, ಆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಘಟ್ಟಗಳ ಲಕ್ಷಣಗಳು. ಹಾಗಾದ್ರೆ ಪಶ್ಚಿಮ ಘಟ್ಟಗಳ ಮೊದಲನೇ ಲಕ್ಷಣ ಏನಂತಂದ್ರೆ ಈ ಪಶ್ಚಿಮ ಘಟ್ಟಗಳು ನಿರಂತರವಾಗಿ ಅಭ್ಯವು. ಈ ಪಶ್ಚಿಮ ಘಟ್ಟಗಳು ಆಗ್ಲೇ ಹೇಳಿದ್ವಿ, ಇವು ತಪ್ಪಿ ನದಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಅಭ್ಯವಲ್ಲ, ಅವುಗಳು ನಿರಂತರವಾಗಿ ಅಭ್ಯವು. ಪಶ್ಚಿಮ ಘಟ್ಟಗಳು ಎಲ್ಲಿ ಕೂಡ ಗ್ಯಾಪ್ ಅನ್ನ ಹೊಂದಿಲ್ಲ, ನಿರಂತರವಾಗಿ ಅಭ್ಯವು. ಅಂತಂದ್ರೆ ಪಶ್ಚಿಮ ಘಟ್ಟಗಳು ಹೆಂಗ ಅಭ್ಯವು ಅಂತಂದ್ರೆ ಉತ್ತರ ದಕ್ಷಿಣವಾಗಿ ನಿರಂತರವಾಗಿ ಅಭ್ಯವು. ನಿರಂತರವಾಗಿ ಅಭ್ಯರ್ತಕ್ಕಂತಹ ಬೆಟ್ಟಗಳು ಇವಾಗ ಪಶ್ಚಿಮ ಘಟ್ಟಗಳು ನಿರಂತರವಾಗಿ ಅಭ್ಯವು. ಅಂತಂದ್ರೆ ತಪ್ಪಿ ನದಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಎಲ್ಲಿ ಗ್ಯಾಪ್ ಅನ್ನ ಕೊಡದೆ ನಿರಂತರವಾಗಿ ಒಂದಕ್ಕೊಂದು ಹೊಂದಿಕೊಂಡು ಅವು ಅಭ್ಯರ್ವುದನ್ನ ನಾವು ಕಾಣ್ತೀವಿ. ಇದು ಏನಂತಂದ್ರೆ ಪಶ್ಚಿಮ ಘಟ್ಟಗಳ ಮೊದಲನೇ ಲಕ್ಷಣ. ಪಶ್ಚಿಮ ಘಟ್ಟಗಳ ಮೊದಲನೇ ಲಕ್ಷಣ ಯಾವುದಂದ್ರೆ ಅವು ನಿರಂತರವಾಗಿ ಅಭ್ಯವು. ಇನ್ನ ಪಶ್ಚಿಮ ಘಟ್ಟಗಳ ಎರಡನೇ ಲಕ್ಷಣ ಏನಂತಂದ್ರೆ ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಏನಿದೆ ಅಂತಂದ್ರೆ ಕಡಿದಾಗೈತೆ. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಏನಿದೆ ಅಂತಂದ್ರೆ ಅದು ಕಡಿದಾಗೈತಿ. ಪಶ್ಚಿಮ ಭಾಗ ಏನಂತಂದ್ರೆ ಕಡಿದಾಗಿರುವುದನ್ನ ನಾವು ಕಾಣ್ತೀವಿ. ಆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಏನಿದೆ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಏನಿದೆಲ್ಲ ಅದು ಯಾವ ರೀತಿ ಐತಂತಂದ್ರೆ ಇಳಿಜಾರಿನಲ್ಲಿದೆ. ಓಕೆ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಕಡಿದಾಗೈತಿ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಏನಂತಂದ್ರೆ ಇಳಿಜಾರಿನಿಂದ ಕೂಡೈತಿ. ಇಳಿಜಾರಿನಿಂದ ಕೂಡೈತಿ ಅಂತಂದ್ರೆ ಇದು ಕೂಡ ಪಶ್ಚಿಮ ಘಟ್ಟಗಳ ಎರಡನೇ ಲಕ್ಷಣ. ಅಂತಂದ್ರೆ ಇಲ್ಲಿ ನೋಡಿ, ಇದು ಪಶ್ಚಿಮ ಘಟ್ಟ ಅಂತ ಹೇಳಿ, ಇದು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಅಂತೈತಿ, ಇದು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ. ಇಲ್ಲಿ ನೋಡಿ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹೆಂಗಿದೆ ಅಂತಂದ್ರೆ ಕಡಿದಾಗೈತಿ. ಈ ತರ ಕಡಿದಾಗೈತಿ, ಇಳಿಜಾರವಾಗಿ ಅದು ಇಲ್ಲ, ಕಡಿದಾದ ಭೂಭಾಗವನ್ನು ಅದು ಪಶ್ಚಿಮ ಭಾಗದಲ್ಲಿ ಹೊಂದೈತಿ. ಆದರೆ ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಹೆಂಗಿದೆ ಅಂತಂದ್ರೆ ಇಳಿಜಾರಿನಲ್ಲಿದೆ, ಇಳಿಜಾರನ್ನ ಹೊಂದಿದೆ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಏನಿದೆ ಅಂತಂದ್ರೆ ಇಳಿಜಾರಿನಿಂದ ಕೂಡೈತಿ. ಇದು ಕೂಡ ಏನಂತಂದ್ರೆ ಪಶ್ಚಿಮ ಘಟ್ಟಗಳ ಎರಡನೇ ಭೌಗೋಳಿಕ ಲಕ್ಷಣ. ಓಕೆ, ಇನ್ನ
पश्चिम घटने लक्षण ऐन पश्चिम घटने लक्षण ऐसे पश्चिम घट उत्तर दक्षिण के नब्बे पश्चिम घट उत्तर दक्षिण के बंद आ पश्चिम घटर ऐन हाथी पश्चिम घट उत्तर पश्चिम घट उत्तर दक्षिण के बंद अतर ऐन पश्चिम घट उत्तर भाग इन पश्चिम घट दक्षिण भाग उत्तर दक्षिण के बंद ना पश्चिम घट उत्तर उत्तर पश्चिम घट उत्तर ना पश्चिम घट दक्षिण के बंद अतर ये अंतर्रे अतर हाँ ना कहते अतर हाँ ना कहते पश्चिम उत्तर दक्षिण के बंद आ पश्चिम घटर ऐन हाँ ना कहते अंतर्रे पश्चिम घटने भूगोल लक्षण ऐन पश्चिम घट मूरने लक्षण अब उत्तर दक्षिण के बंद अतर हाँ ना कहते इना पश्चिम घटने लक्षण ये पश्चिम घट जल विभाजक जल विभाजक जल विभाजक जल विभाजक अंतर नदी द्वीपगळन्न बेर्पडिसतक्कंत एत्तरद भूभागक्क नावेन जल विभाजक अंत ओके जल विभाजक जल विभाजक अंतर मीनिंग अर्थ आंतर जल विभाजक अंतर नदी द्वीपगळन्न बेर्पडिसतक्कंत एत्तरवाद भूभाग नावेन जल विभाजक अंतर ओके अंतर इंद्रे लाइन ऐन हेदी भारत नक्ष ना भारत जल विभाजक रेखे अंत नक्षे भारत नक्षे लाइन ऐन बे भारत मध्य भारत उत्तर दक्षिण लाइन बे नावेन करते जल विभाजक रेखे अंत ऐन जल विभाजक रेखे अथवा जल विभाजक अंतर्रे आगे एर नदी व्यूहान बेर्पड़क एतरवान भूभाग ना जल विभाजक इोड़ी नम दक्षिण नम भारत नदी ना उत्तर भारत नदी मत दक्षिण भारत नदी अंत विंगड़ी अंतर्रे उत्तर भारत इतना दक्षिण भारत नम दक्षिण भारत नदी मत नावेरू भाग विंगड़े याकेर भाग विंगड़े पश्चिम घटे भारत नदी दक्षिण भारत नदी पूर्वामुख नदी पश्चिम मुख्य नदी अंत एर भाग विंगड़ी नम दक्षिण भारत नदी ना पूर्वामुख नदी मत पश्चिम मुख्य नदी अंत ना कह उदाहरण नोड़ पश्चिम घट अंत इन नदी रीति इलो नदी उगम आती इलो नदी उगम इन उगम आगे नदी कड़े इन उगम आगे नदी कड़े ओके पश्चिम घट पश्चिम भाग उगमस्तक नदी अरबी समुद्र सेतु पश्चिम घट पूर्व भाग उगमक नदी पूर्वाभिमुख भारत बंगाकोल सेतु अंतर्रे पश्चिम घट दक्षिण भाग पश्चिम भाग उत्तर दक्षिण के पश्चिम घटल अवतंत्र नदी व्यूहान बेर्पड़ता अंतर्रे दक्षिण भारत नदी अरतक दिखना बदला पश्चिम घटन जल विभाजक जल विभाजक ना कहते इष्टेन पश्चिम घट लक्षण इष्टेन पश्चिम घट लक्षण पश्चिम घटली कमुखवाद पश्चिम घटद
ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಕಂಡುಬರ್ತವೆ. ಅವುಗಳಲ್ಲಿ ಪ್ರಮುಖವಾದ ಪ್ರಕ್ರಿಯೆ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತಕ್ಕಂತ ಪಶ್ಚಿಮ ಘಟ್ಟಗಳ ಬೆಟ್ಟಗಳು ಯಾವ ಅಂತಂದ್ರೆ ಒಂದು ಕಳಸು ಬಾಯಿ ಅಂತ ಕಳಸು ಬಾಯಿ ಕಳಸು ಬಾಯಿ ಬೆಟ್ಟ ಏನಂತಲ್ಲ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರ್ತಕ್ಕಂತ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂತ ಒಂದು ಬೆಟ್ಟ ಅದರಲ್ಲಿ ಸಹದೇವ ಎಂಬ ಬೆಟ್ಟ ಬರುತ್ತೆ ಸಹದೇವ ಎಂಬ ಬೆಟ್ಟ ಬರುತ್ತೆ ಅದರಲ್ಲಿ ಮಹಾಬಲೇಶ್ವರ ಎಂಬ ಬೆಟ್ಟ ಬರುತ್ತೆ ಮಹಾಬಲೇಶ್ವರ ಎಂಬ ಬೆಟ್ಟ ಬರುತ್ತೆ ಓಕೆ ಅದರಲ್ಲಿ ಹರಿಶ್ಚಂದ್ರ ಬೆಟ್ಟ ಕೂಡ ಬರುತ್ತೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನಂತಂದ್ರೆ ಹರಿಶ್ಚಂದ್ರ ಘರ್ ಎಂಬ ಬೆಟ್ಟ ಕೂಡ ಕಂಡುಬರುತ್ತೆ ಈ ಬೆಟ್ಟಗಳು ಏನಲ್ಲ ಮಹಾರಾಷ್ಟ್ರ ರಾಜ್ಯದೊಳಗೆ ಪಶ್ಚಿಮ ಘಟ್ಟಗಳಲ್ಲೇ ಅಲ್ಲ ಆ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂತ ಬೆಟ್ಟಗಳು ಇವಾಗ ಇನ್ನು ಕರ್ನಾಟಕ ರಾಜ್ಯದೊಳಗೆ ಕರ್ನಾಟಕ ರಾಜ್ಯದೊಳಗೆ ಕೂಡ ಪಶ್ಚಿಮ ಘಟ್ಟಗಳಲ್ಲೇ ಒಂದೇ ಆದ್ರೆ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂತ ಪ್ರಮುಖ ಬೆಟ್ಟ ಯಾವ ಅಂತ ಅಂದ್ರೆ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಈ ಮುಳ್ಳಯ್ಯನಗಿರಿ ಮೇಲೆ ನಿಮಗೆ ಪ್ರಶ್ನೆ ಮಾಡೋಣ ಮುಳ್ಳಯ್ಯನಗಿರಿ ಬೆಟ್ಟ ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂತ ಬೆಟ್ಟ ಆಗೈತಿ ಈ ಮುಳ್ಳಯ್ಯನಗಿರಿ ಮೇಲೆ ಏನು ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಯಾವುದು ಶಿಖರ ಯಾವುದು ಅಂತ ಕೇಳ್ತಾನೆ ಅದು ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಅತಿ ಎತ್ತರ ಶಿಖರ ಯಾವುದು ಅಂತ ಪ್ರಶ್ನೆ ಮಾಡಿದ ಅದು ಯಾವ ಆಗ್ತೈತೆ ಅಂತಂದ್ರೆ ಮುಳ್ಳಯ್ಯನಗಿರಿ ಆಗ್ತೈತಿ ಈ ಮುಳ್ಳಯ್ಯನಗಿರಿ ಎಷ್ಟು ಎತ್ತರವನ್ನು ಹೊಂದಿದೆ ಅಂತಂದ್ರೆ ಇದು 1930 ಮೀಟರ್ ಎತ್ತರವನ್ನು ಹೊಂದಿದೆ 1930 ಮೀಟರ್ ಎತ್ತರವನ್ನು ಹೊಂದೈತಿ ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನಂತಂದ್ರೆ ಮುಳ್ಳಯ್ಯನಗಿರಿ ಬೆಟ್ಟ ಬರ್ತೈತಿ ಈ ಮುಳ್ಳಯ್ಯನಗಿರಿ ಬೆಟ್ಟ ಕರ್ನಾಟಕದ ಅತಿ ಎತ್ತರ ಶಿಖರ ಇಷ್ಟು ನೆನಪಿರಲಿ ಇನ್ನ ಬಾಬಾ ಬುಡನಗಿರಿ ಬೆಟ್ಟ ಅಂತ ಹೇಳ್ಬೋದು ಬಾಬಾ ಬುಡನಗಿರಿ ಬೆಟ್ಟ ಇದು ಕೂಡ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಒಂದು ಬೆಟ್ಟ ಬಾಬಾ ಬುಡನ್ ಗಿರಿ ಬೆಟ್ಟ ಬಾಬಾ ಬುಡನಗಿರಿ ಬೆಟ್ಟ ಇದು ಕೂಡ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂತ ಒಂದು ಬೆಟ್ಟ ಆಗೈತಿ ಇದಕ್ಕ ಇದರ ಹಳೆ ಹೆಸರು ಏನಂತಂದ್ರೆ ಚಂದ್ರದ್ರೋಣ ಪರ್ವತ ಬಾಬಾ ಬುಡನಗಿರಿ ಇವತ್ತೇನು ಬೆಟ್ಟ ಐತಲ್ಲ ಅದಕ್ಕೆ ಹೆಸರು ಏನೈತಲ್ಲ ಬಾಬಾ ಬುಡನಗಿರಿ ಎಂಬ ಹೆಸರು ಅದರ ಹಿಂದಿನ ಹೆಸರು ಏನಾಗಿತ್ತು ಅಂತಂದ್ರೆ ಚಂದ್ರದ್ರೋಣ ಪರ್ವತ ಚಂದ್ರದ್ರೋಣ ಪರ್ವತ ಅಂತ ಹೇಳಿ ಅದನ್ನ ಕರೀತಿದ್ರು ಚಂದ್ರದ್ರೋಣ ಪರ್ವತ ಅಂತ ಹೇಳಿ ಬಾಬಾ ಬುಡನಗಿರಿಗೆ ಕರೀತಿದ್ರು ಬಾಬಾ ಬುಡನಗಿರಿ ಬೆಟ್ಟದ ಹಳೆ ಹೆಸರು ಯಾವುದು ಅಂತಂದ್ರೆ ಅದು ಚಂದ್ರದ್ರೋಣ ಪರ್ವತ ಆಗೈತಿ ಅಂತಂದ್ರೆ ಭಾರತದೊಳಗ ಫಸ್ಟ್ ಕಾಫಿ ಬೀಜಗಳನ್ನು ಎಲ್ಲಿ ನೆಡೆಯಲಾಯಿತು ಅಂತಂದ್ರೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರತಕ್ಕಂತ ಈ ಚಂದ್ರದ್ರೋಣ ಪರ್ವತದಲ್ಲಿ ಬಾಬಾ ಬುಡನ್ ಎಂಬ ಮುಸ್ಲಿಂ ಪೈಕಿರಿ ಏನ್ ಮಾಡ್ತಾನೆ ಅಂತಂದ್ರೆ ಈ ಚಂದ್ರದ್ರೋಣ ಪರ್ವತದಲ್ಲಿ ಕಾಫಿ ಬೀಜಗಳನ್ನು ಬಂದು ತಂದು ನೆಡ್ತಾನೆ ಹೀಗಾಗಿ ಆ ಒಂದು ಆ ಮುಸ್ಲಿಂ ಪೈಕಿರಿನ ಹೆಸರಿನಿಂದಲೇ ಈ ಚಂದ್ರದ್ರೋಣ ಪರ್ವತವನ್ನ ಕರೆಯಲು ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ಚಂದ್ರದ್ರೋಣ ಪರ್ವತ ಇದ್ದಿದ್ದು ಬಾಬಾ ಬುಡನ್ ಬೆಟ್ಟ ಓಕೆ ಇನ್ನು ನೆಕ್ಸ್ಟ್ ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಅದೇ ರೀತಿ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಪಶ್ಚಿಮ ಘಟ್ಟಗಳಲ್ಲಿ ಇನ್ನಿತರ ಬೆಟ್ಟಗಳು ಯಾವುದು ಅಂತಂತಂದ್ರೆ ದೇವಿ ರಮ್ಮನ ಬೆಟ್ಟ ಅಂತ ಹೇಳಿ ಬರ್ತೈತಿ ಪುಷ್ಪಗಿರಿ ಬೆಟ್ಟ ಅಂತ ಹೇಳಿ ಕೂಡ ಬರ್ತೈತಿ ಓಕೆ ಇವು ಎರಡು ಪ್ರಮುಖವಾದವು ಇದ್ರ ಮೇಲೆ ಪ್ರಶ್ನೆ ಮಾಡ್ತಾರೆ ಕರ್ನಾಟಕದ ಅತಿ ಎತ್ತರ ಶಿಖರ ಯಾವುದು ಅಂತ ಹೇಳ್ತಾನ ಅದು ಮುಳ್ಳಯ್ಯನಗಿರಿ ಇದು ನೆನಪಿರಲಿ ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂತಂದ್ರೆ ಕೇರಳ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಒಂದು ಪ್ರಮುಖ ಬೆಟ್ಟ ಕಂಡು ಕೇರಳ ರಾಜ್ಯದಲ್ಲಿ ಕೂಡ ಪಶ್ಚಿಮ ಘಟ್ಟಗಳಲ್ಲೇ ಒಂದೆ ಆ ಕೇರಳ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಬೆಟ್ಟ ಯಾವಂತಂದ್ರೆ ಅದು ಅನ್ನೈಮುಡಿ ಶಿಖರ ಅನ್ನೈಮುಡಿ ಶಿಖರ ಈ ಅನ್ನೈಮುಡಿ ಶಿಖರ ಏನಂತಲ್ಲ ಅಣ್ಣಾಮಲೈ ಶ್ರೇಣಿ ಒಳಗ ಬರುತ್ತೆ ಅಣ್ಣಾಮಲೈ ಶ್ರೇಣಿ ಒಳಗ ಬರ್ತೈತಿ ಓಕೆ ಪಶ್ಚಿಮ ಘಟ್ಟದೊಳಗ ಅಣ್ಣಾಮಲೈ ಶ್ರೇಣಿ ಅಂತ ಹೇಳಿ ಬರ್ತೈತಿ ಆ ಅಣ್ಣಾಮಲೈ ಶ್ರೇಣಿ ಒಳಗನ ಬರ್ತಕ್ಕಂಥ ಒಂದು ಶಿಖರ ಯಾವುದು ಅಂತಂದ್ರೆ ಅದು ಅನ್ನೈಮುಡಿ ಶಿಖರ ಈ ಅನ್ನೈಮುಡಿ ಶಿಖರ ಏನಿದ್ದಲ್ಲ 2695 ಮೀಟರ್ ಎತ್ತರವನ್ನ ಹೊಂದಿದೆ 2695 ಮೀಟರ್ ಎತ್ತರವನ್ನ ಇದು ಹೊಂದೈತಿ ಅಂದ್ರೆ ಈ ಅನ್ನೈಮುಡಿ ಶಿಖರ ಏನೈತಲ್ಲ ದಕ್ಷಿಣ ಭಾರತದ
ಅತಿ ಎತ್ತರದ ಶಿಖರ. ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದಂತಂದ್ರೆ ಅನ್ನಾಯಿಗುಡಿ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದಂತಂದ್ರೆ ಅದು ಕೂಡ ಅನ್ನಾಯಿಗುಡಿನೇ. ಈ ಅನ್ನಾಯಿಗುಡಿ ಏನಿದೆಲ್ಲ ಕೇರಳ ರಾಜ್ಯದಲ್ಲಿ ಕಂಡು ಬರ್ತೈತಿ. ಇದು ಅನ್ನಾಮಲೈ ಶ್ರೇಣಿಯಲ್ಲಿ ಐತಿ. ಇದರ ಎತ್ತರ ಎಷ್ಟಂತಂದ್ರೆ 2695 ಮೀಟರ್ ಎತ್ತರ. ಇದು ದಕ್ಷಿಣ ಭಾರತ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರ ಶಿಖರ ಆಗಿದೆ. ಈ ಪಾಯಿಂಟ್ ನಿಮಗೆ ನೆನಪಿದೆ. ಓಕೆ, ಇಷ್ಟೇನಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರತಕ್ಕಂತ ಪ್ರಮುಖ ಬೆಟ್ಟಗಳ ಬಗ್ಗೆ. ಓಕೆ, ಇನ್ನು ನೆಕ್ಸ್ಟ್ ಇದೇ ಪಶ್ಚಿಮ ಘಟ್ಟದೊಳಗ ಕೆಲವೊಂದಿಷ್ಟು ಘಾಟಗಳು ಕಂಡುಬರ್ತವು. ಓಕೆ, ಕೆಲವೊಂದಿಷ್ಟು ಘಾಟಗಳು ಕಂಡುಬರ್ತವೆ. ಅಂದ್ರೆ ಈ ಪಶ್ಚಿಮ ಘಟ್ಟದೊಳಗೆ ಏನು ಮಾರ್ಗಗಳು ಏನಲ್ಲ ಅಂತಂದ್ರೆ ಈ ಪಶ್ಚಿಮ ಘಟ್ಟದೊಳಗೆ ಏನು ಕಂಡುಬರ್ತವೆ ಮಾರ್ಗಗಳು, ಅವುಗಳನ್ನೇ ನಾವೇನು ಕರಿತೀವಿ ಘಾಟಗಳು ಅಂತ ಹೇಳ್ತೀವಿ. ಅಂತಂದ್ರೆ ಆ ಪಶ್ಚಿಮ ಘಟ್ಟದೊಳಗೆ ಏನಂತಂದ್ರೆ ಇರ್ತಕ್ಕಂಥ ಮಾರ್ಗಗಳು ಏನು ಮಾಡ್ತಾವ ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶಗಳನ್ನ ಮತ್ತು ಆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಕರಾವಳಿ ತೀರ ಪ್ರದೇಶವನ್ನ ಸಂಪರ್ಕ ಮಾಡುತ್ತೆ. ಅಂತ ಪ್ರಮುಖವಾದ ಘಾಟಗಳು ಯಾವುವು? ಅಂತ ಒಂದು ಪ್ರಮುಖವಾದ ಘಾಟಗಳು ಯಾವುವು ಅಂತಂದ್ರೆ ಒಂದು ತಾಲ್ಘಾಟ್ ಅಂತ ಹೇಳ್ಬೋದು. ನಮ್ಗೆ ಯಾವ್ದಂತಂದ್ರೆ ತಾಲ್ಘಾಟ್ ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಘಾಟ ಯಾವ್ದಂತಂದ್ರೆ ಅದು ತಾಲ್ಘಾಟ್ ಆಗೈತಿ. ಅಂದ್ರೆ ತಾಲ್ಘಾಟ್ ಯಾವ ಎರಡು ಪ್ರದೇಶವನ್ನು ಸಂಪರ್ಕ ಮಾಡ್ತೈತಿ ಅಂತಂದ್ರೆ ಇದು ಮುಂಬೈ ಟು ನಾಸಿಕ್ ಅನ್ನ ಸಂಪರ್ಕ ಮಾಡ್ತೈತಿ. ಮುಂಬೈ ಟು ನಾಸಿಕ್ ಅನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಘಾಟ ಯಾವ್ದಂತಂದ್ರೆ ಅದು ತಾಲ್ಘಾಟ್. ಇಲ್ಲಿ ಇದು ಮಹಾರಾಷ್ಟ್ರದ ಮುಂಬೈ, ಇಲ್ಲಿ ಬರ್ತದೆ. ಇದು ಏನಂತಂದ್ರೆ ಮಹಾರಾಷ್ಟ್ರದ ಮುಂಬೈ, ಇದು ಮಹಾರಾಷ್ಟ್ರದ ನಾಸಿಕ್. ಈ ನಾಸಿಕ್ ಅನ್ನ ಮತ್ತೆ ಈ ಮುಂಬೈಯನ್ನ ಸಂಪರ್ಕ ಮಾಡ್ತಕ್ಕಂಥ ಘಾಟೆ ಯಾವ್ದಂತಂದ್ರೆ ಅದು ತಾಲ್ಘಾಟ್ ಆಗಿತ್ತು. ಅದು ಯಾವ್ದಾಗಿತ್ತು ಅಂತಂದ್ರೆ ತಾಲ್ಘಾಟ್. ಇನ್ನು ನೆಕ್ಸ್ಟ್ ಬೋರ್ಘಾಟ್ ಅಂತ ಹೇಳ್ಬೋದು. ಬೋರ್ಘಾಟ್ ಅಂತ ಹೇಳ್ಬೋದು, ಬೋರ್ಘಾಟ್ ಅಂತ ಹೇಳಿಬೋದು. ಆದ್ರೆ ಈ ಬೋರ್ಘಾಟು ಪಶ್ಚಿಮ ಘಟ್ಟದೊಳಗೆ ಬರ್ತದೆ. ಆದ್ರೆ ಇದು ಯಾವ ಎರಡು ಪ್ರದೇಶವನ್ನು ಸಂಪರ್ಕ ಮಾಡ್ತಿತ್ತಂತಂದ್ರೆ ಇದು ಮುಂಬೈ ಟು ಪುಣೆಯನ್ನ ಸಂಪರ್ಕ ಮಾಡ್ತದೆ. ಮುಂಬೈ ಟು ಪುಣೆಯನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಘಾಟೆ ಯಾವುದಂತಂದ್ರೆ ಅದು ಬೋರ್ಘಾಟ್ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲೇ ಪುಣೆ ಬರ್ತದೆ. ಮಹಾರಾಷ್ಟ್ರದೊಳಗೆ ಇಲ್ಲಿ ಏನಂತಂದ್ರೆ ಪುಣೆ ಬರ್ತೈತಿ, ಇಲ್ಲಿ ಏನಂತಂದ್ರೆ ಮುಂಬೈ. ಇವೆರಡನ್ನ ಸಂಪರ್ಕ ಮಾಡ್ತಕ್ಕಂಥ ಘಾಟೆ ಯಾವುದಂತಂದ್ರೆ ಅದು ಬೋರ್ಘಾಟ್. ಅದ್ಯಾವ್ದಾಗಿತ್ತಂತಂದ್ರೆ ಬೋರ್ಘಾಟ್ ಆಗಿರುವುದನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದ ಘಾಟ್ ಬರ್ತದೆ, ಪಾಲ್ಘಾಟ್ ಅಂತ ಹೇಳ್ಬೋದು. ಪಾಲ್ಘಾಟ್ ಅಂತ ಹೇಳ್ತಾರೆ ಪಾಲ್ಘಾಟ್. ಇದು ಎಲ್ಲಿ ಕಂಡು ಬರ್ತಿತ್ತಂತಂದ್ರೆ ಕೇರಳ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಘಾಟ್. ಅಲ್ಲದೆ ಈ ಪಾಲ್ಘಾಟ್ ಯಾವ ಎರಡು ಪ್ರದೇಶವನ್ನು ಸಂಪರ್ಕ ಮಾಡ್ತಿತ್ತು ಅಂದ್ರೆ ತ್ರಿವೇಂದ್ರಂ ಮತ್ತು ಚೆನ್ನೈಯನ್ನ ಸಂಪರ್ಕ ಮಾಡುತ್ತೆ. ತ್ರಿವೇಂದ್ರಂ ಟು ಚೆನ್ನೈಯನ್ನ ಸಂಪರ್ಕ ಮಾಡ್ತಕ್ಕಂತಹ ಘಾಟ್ ಯಾವ್ದಂತಂದ್ರೆ ಅದು ಪಾಲ್ಘಾಟ್ ಅಂತಂದ್ರೆ ಇಲ್ಲಿ ನೋಡಿ, ಇದು ತ್ರಿವೇಂದ್ರಂ, ಇಲ್ಲಿ ಏನಂತಂದ್ರೆ ಚೆನ್ನೈ. ಈ ಚೆನ್ನೈ ಮತ್ತು ತ್ರಿವೇಂದ್ರಂ ಅನ್ನ ಸಂಪರ್ಕ ಮಾಡ್ತಕ್ಕಂಥ ಘಾಟ ಯಾವ್ದಂತಂದ್ರೆ ಅದು ಪಾಲ್ಘಾಟ್ ಆಗೈತಿ. ಅದ ತರ ಈಗೇನು ಇದು ಕೇರಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಪಾಲ್ಘಾಟ್ ಆಗೈತಿ, ಘಾಟ್ ಆಗೈತಿ. ಅದೇ ರೀತಿ ತಾಲ್ಘಾಟ್ ಬೋರ್ಘಾಟ್ ಏನದಲ್ಲ ಇವು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಘಾಟ್ಗಳು. ಇನ್ನು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಪಶ್ಚಿಮ ಘಟ್ಟಗಳು ಏನದಲ್ಲ ಆ ಪಶ್ಚಿಮ ಘಟ್ಟದಲ್ಲಿ ಕೂಡ ಏನಂತಂತಂದ್ರೆ ಘಾಟ್ಗಳು ಕಂಡು ಬರ್ತವೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಏನಂತಂದ್ರೆ ಘಾಟ್ಗಳು ಕಂಡು ಬರ್ತವೆ. ಅವುಗಳಲ್ಲಿ ಪ್ರಮುಖವಾದ ಘಾಟ್ ಯಾವುದಂತಂದ್ರೆ ಆಗೊಂಬೆ ಘಾಟ್. ಆಗೊಂಬೆ ಘಾಟ್ ಏನಂತಂದ್ರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಘಾಟ್ ಆಗೈತಿ. ಅದರ ಆಗೊಂಬೆ ಘಾಟ್ ಯಾವ ಎರಡು ಪ್ರದೇಶವನ್ನ ಸಂಪರ್ಕ ಮಾಡ್ತೈತಿ? ಆಗೊಂಬೆ ಘಾಟ್ ಯಾವ ಎರಡು ಪ್ರದೇಶವನ್ನು ಸಂಪರ್ಕ ಮಾಡ್ತೈತಿ ಅಂತಂದ್ರೆ ಇದು ಶಿವಮೊಗ್ಗ ಟು ಉಡುಪಿಯನ್ನ ಸಂಪರ್ಕ ಮಾಡ್ತೈತಿ. ಶಿವಮೊಗ್ಗ ಟು ಉಡುಪಿಯನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಘಾಟ್ ಯಾವ್ದಂತಂದ್ರೆ ಅದು ಆಗೊಂಬೆ ಘಾಟ್ ಅಂತಂದ್ರೆ ಇಲ್ಲಿ ಇದು ನಮ್ಮ ಕರ್ನಾಟಕ ರಾಜ್ಯ, ಇಲ್ಲಿ ಏನಂತಂತಂದ್ರೆ ಪಶ್ಚಿಮ ಘಟ್ಟಗಳು. ಓಕೆ, ಇಲ್ಲಿ ಏನಂತಂದ್ರೆ ಉಡುಪಿ ಜಿಲ್ಲೆ ಬರ್ತೈತಿ, ಇಲ್ಲಿ ಏನಂತಂತಂದ್ರೆ ಶಿವಮೊಗ್ಗ ಜಿಲ್ಲೆ.
ಇವೆರಡನ್ನ ಸಂಪರ್ಕ ಮಾಡತಕ್ಕಂತ ಘಾಟಿ ಯಾವುದು ಅಂದ್ರೆ ಅದು ಆಗುಂಬೆ ಘಾಟಿ ಅದು ಯಾವುದು ಅಂದ್ರೆ ಆಗುಂಬೆ ಘಾಟಿ ಓಕೆ ಅದೇ ರೀತಿ ಉಲಿಕಲ್ ಘಾಟ ಅಂತ ಹೇಳಬಹುದು ಉಲಿಕಲ್ ಘಾಟ ಉಲಿಕಲ್ ಘಾಟ ಇದು ಕೂಡ ಏನಂತಂದ್ರೆ ಶಿವಮೊಗ್ಗಟ್ಟು ಕುಂದಾಪುರನ ಸಂಪರ್ಕ ಶಿವಮೊಗ್ಗಟ್ಟು ಕುಂದಾಪುರವನ್ನ ಸಂಪರ್ಕ ಮಾಡತಕ್ಕಂತ ಘಾಟಿ ಯಾವುದು ಅಂದ್ರೆ ಅದು ಯಾವುದು ಅಂದ್ರೆ ಉಲಿಕಲ್ ಘಾಟ ಅಂತಂದ್ರೆ ಇದೇ ಭಾಗ ಇದು ಶಿವಮೊಗ್ಗ ಜಿಲ್ಲೆ ಇಲ್ಲಿ ಏನಂತಂದ್ರೆ ಉಡುಪಿ ಒಳಗ ಕುಂದಾಪುರ ತಾಲೂಕು ಬರುತ್ತೆ ಆ ಕುಂದಾಪುರ ತಾಲೂಕನ್ನ ಇದು ಸಂಪರ್ಕ ಮಾಡುತ್ತೆ ಶಿವಮೊಗ್ಗಟ್ಟು ಕುಂದಾಪುರನ್ನ ಸಂಪರ್ಕ ಮಾಡತಕ್ಕಂತ ಘಾಟ ಯಾವುದು ಅಂದ್ರೆ ಅದು ಉಲಿಕಲ್ ಘಾಟ ಆಗಿದೆ ಓಕೆ ಇನ್ನ ಇನ್ನೊಂದು ಕರ್ನಾಟಕದಲ್ಲಿ ಕಂಡುಬರತಕ್ಕಂತ ಪ್ರಮುಖ ಘಾಟ ಯಾವುದು ಅಂದ್ರೆ ಅದು ಶಿರಾಡಿ ಘಾಟ ಶಿರಾಡಿ ಘಾಟ ಅಂತ ಹೇಳಿ ಅದರ ಶಿರಾಡಿ ಘಾಟ ಯಾವ ಎರಡು ಪ್ರದೇಶವನ್ನು ಸಂಪರ್ಕ ಮಾಡುತ್ತೆ ಅಂದ್ರೆ ಇದು ಹಾಸನ ಸಕಲೇಶಪುರ ಮತ್ತೆ ಮಂಗಳೂರನ್ನ ಸಂಪರ್ಕ ಮಾಡುತ್ತಂತ ಘಾಟ ಹಾಸನ ಸಕಲೇಶಪುರ ಮತ್ತೆ ಮಂಗಳೂರನ್ನ ಸಂಪರ್ಕ ಮಾಡುತ್ತಂತ ಘಾಟ ಅಂದ್ರೆ ಅದು ಶಿರಾಡಿ ಘಾಟ ಓಕೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಹಾಸನ ಜಿಲ್ಲೆ ಬರುತ್ತೆ ಓಕೆ ಇಲ್ಲಿ ಮಂಗಳೂರು ಬರುತ್ತೆ ಇವೆರಡನ್ನ ಸಂಪರ್ಕ ಮಾಡತಕ್ಕಂತ ಘಾಟ ಯಾವುದು ಅಂದ್ರೆ ಅದು ಶಿರಾಡಿ ಹಾಸನ ಟು ಮಂಗಳೂರು ಅಂತಂದ್ರೆ ಹಾಸನ ಸಕಲೇಶಪುರ ಮಂಗಳೂರು ಈ ಮೂರು ಪ್ರದೇಶಗಳನ್ನ ಇದು ಸಂಪರ್ಕ ಮಾಡುತ್ತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂತ ಕರ್ನಾಟಕದಲ್ಲಿ ಬರ್ತಕ್ಕಂತ ಮತ್ತೊಂದು ಘಾಟ ಅಂತಂದ್ರೆ ಚಾರ್ಮುಡಿ ಘಾಟ ಅಂತ ಹೇಳಿ ಬರ್ತದೆ ಈ ಚಾರ್ಮುಡಿ ಘಾಟ ಯಾವ ಎರಡು ಪ್ರದೇಶಗಳನ್ನ ಸಂಪರ್ಕ ಮಾಡುತ್ತೆ ಅಂದ್ರೆ ಇದು ಚಿಕ್ಕಮಗಳೂರು ಟು ಮಂಗಳೂರನ್ನ ಸಂಪರ್ಕ ಮಾಡುತ್ತೆ ಚಿಕ್ಕಮಗಳೂರು ಟು ಮಂಗಳೂರನ್ನ ಸಂಪರ್ಕ ಮಾಡುತ್ತೆ ಚಾರ್ಮುಡಿ ಘಾಟ ಚಾರ್ಮುಡಿ ಘಾಟ್ ಯಾವ ಎರಡು ಪ್ರದೇಶಗಳನ್ನು ಸಂಪರ್ಕ ಮಾಡುತ್ತೆ ಅಂದ್ರೆ ಚಿಕ್ಕಮಗಳೂರು ಟು ಮಂಗಳೂರನ್ನ ಸಂಪರ್ಕ ಮಾಡುತ್ತೆ ಚಿಕ್ಕಮಗಳೂರು ಟು ಮಂಗಳೂರನ್ನ ಸಂಪರ್ಕ ಮಾಡುತ್ತೆ ಇನ್ನೊಂದು ಪ್ರಮುಖವಾದ ಘಾಟ್ ಬರ್ತದೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತ ಪಶ್ಚಿಮ ಘಟ್ಟಗಳಲ್ಲೇ ಬರ್ತಕ್ಕಂತ ಮತ್ತೊಂದು ಪ್ರಮುಖವಾದ ಘಾಟ್ ಅಂತಂದ್ರೆ ಅದು ಕೊಲ್ಲೂರು ಘಾಟ್ ಅಂತ ಹೇಳಿ ಬರ್ತದೆ ಈ ಕೊಲ್ಲೂರು ಘಾಟ್ ಏನ್ ಮಾಡ್ತೈತೆ ಅಂತಂದ್ರೆ ಶಿರೂರು ಟು ಬೈಂದೂರನ್ನ ಸಂಪರ್ಕ ಮಾಡ್ತೈತೆ ಅಂತಂದ್ರೆ ಉಡುಪಿ ಜಿಲ್ಲೆಯೊಳಗ ಕರ್ನಾಟಕದ ಇಲ್ಲೇನಂತಂದ್ರೆ ಉಡುಪಿ ಜಿಲ್ಲೆ ಬರ್ತೈತಲ್ಲ ಆ ಉಡುಪಿ ಜಿಲ್ಲೆಯೊಳಗನ ಏನಂತಂದ್ರೆ ಶಿರೂರು ಮತ್ತು ಬೈಂದೂರು ಎಂಬ ಪ್ರದೇಶಗಳು ಕಂಡು ಅವೆರಡು ಪ್ರದೇಶಗಳನ್ನ ಸಂಪರ್ಕ ಮಾಡ್ತಕ್ಕಂತ ಘಾಟ್ ಯಾವ್ದು ಅಂತಂದ್ರೆ ಅದುವೇ ಕೊಲ್ಲೂರು ಘಾಟ್ ಆಗಿತ್ತು ಕೊಲ್ಲೂರು ಘಾಟ್ ಆಗಿತ್ತು ಅಂತಂದ್ರೆ ಇವು ಏನಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಘಾಟ್ಗಳು ಈ ಘಾಟ್ಗಳ ಮೇಲೆ ಪ್ರಶ್ನೆ ಮಾಡ್ತಾರೆ ಚಾರ್ಮುಡಿ ಘಾಟ್ ಈ ಕೆಳಕಂಡ ಯಾವ ಎರಡು ಪ್ರದೇಶವನ್ನು ಸಂಪರ್ಕ ಮಾಡ್ತೈತಿ ಅಂತ ಹೇಳಿ ಪ್ರಶ್ನೆ ಅಥವಾ ಏನ್ ಮಾಡ್ತಂತಂದ್ರೆ ಮಂಗಳೂರು ಟು ಚಿಕ್ಕಮಗಳೂರನ್ನ ಸಂಪರ್ಕ ಮಾಡ್ತಕ್ಕಂತ ಘಾಟ್ ಯಾವುದು ಈ ತರ ಪ್ರಶ್ನೆ ಮಾಡ್ತಾನೆ ಅವಾಗ ಯಾವ ಎರಡು ಯಾವ ಘಾಟ್ ಅಂತ ಆಪ್ಷನ್ಸ್ ಒಳಗ ಕೊಡ್ತಾರೆ ಅವಾಗ ನಾವೇನ್ ಮಾಡ್ತೀವಿ ಘಾಟ್ಗಳಿಗೆ ಬರ್ತೀವಿ ಚಿಕ್ಕಮಗಳೂರು ಟು ಮಂಗಳೂರನ್ನ ಸಂಪರ್ಕ ಮಾಡ್ತಕ್ಕಂತ ಘಾಟ್ ಯಾವ್ದು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಆ ಘಾಟಿನ ಹೆಸರು ನಮ್ಗೆ ಬರ್ತದೆ ಅದ್ ಯಾವ್ದಂತಂದ್ರೆ ಚಾರ್ಮುಡಿ ಘಾಟ್ ಅಂತಂದ್ರೆ ಈ ಘಾಟ್ ಬಹಳ ಇಂಪಾರ್ಟೆಂಟ್ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಅದೇ ರೀತಿ ಈ ಬೆಟ್ಟನು ಕೂಡ ಪ್ರಮುಖವಾದ ಒಂದಿಷ್ಟು ಎಕ್ಸಾಮ್ ದೃಷ್ಟಿಯಿಂದ ಅವಶ್ಯಕವಾದ್ದು ಅದೇ ರೀತಿ ಈ ಪಶ್ಚಿಮ ಘಟ್ಟದ ಲಕ್ಷಣಗಳು ಕೂಡ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಓಕೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಮಾಡ್ತಾರೆ ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನ ಇವುಗಳನ್ನ ಬಳಸಿಕೊಂಡು ಅವ ಏನ್ ಮಾಡ್ತಕ್ಕಂತ ಪ್ರಶ್ನೆಯನ್ನ ಮಾಡ್ತಾರೆ ಇನ್ನ ಈ ಪಶ್ಚಿಮ ಘಟ್ಟದಕ್ಕೆ ಸಂಬಂಧಿಸಿರ್ತಕ್ಕಂತ ಸಮಿತಿಗಳು ಅದಾವ ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರ್ತಕ್ಕಂತ ಕೆಲವೊಂದಿಷ್ಟು ಸಮಿತಿಗಳು ಅದಾವು ಆ ಸಮಿತಿಗಳು ಯಾವ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರ್ತಕ್ಕಂತಹ ಸಮಿತಿಗಳಲ್ಲಿ ಒಂದು ಯಾವ್ದಂತಂದ್ರೆ ಮಾಧವ್ ಗಾಡ್ಗಿಳ್ ಸಮಿತಿ ಮಾಧವ್ ಗಾಡ್ಗಿಳ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಸಮಿತಿ ಆಗಿರ್ತಂತಂದ್ರೆ ಅದು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಸಮಿತಿ ಕೇಳ್ತಾ ಮಾಧವ್ ಗಾಡ್ಗಿಳ್ ಸಮಿತಿ ಈ ಕೇಳ್ಕೊಂಡ ಯಾವುದಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಮಿತಿ ಆಗಿದೆ ಪಶ್ಚಿಮ ಘಟ್ಟಗಳಿಗೆ ಪೂರ್ವ ಘಟ್ಟಗಳಿಗೆ ಹಿಮಾಲಯ ಪರ್ವತಗಳಿಗೆ ಕರಾವಳಿ ಬೆಟ್ಟಗಳಿಗೆ ಅವಾಗ ಆನ್ಸರ್ ಯಾವ್ದಂತಂದ್ರೆ ಪಶ್ಚಿಮ ಘಟ್ಟಗಳಿಗೆ ಪಶ್ಚಿಮ ಘಟ್ಟಗಳ ಅಧ್ಯಯನ ಮಾಡಲು ಮಾಧವ್ ಗಾಡ್ಗಿಳ್ ಸಮಿತಿಯನ್ನ ರಚನೆ ಮಾಡ್ತಾರೆ ಇನ್ನೊಂದು ಪಶ್ಚಿಮ ಘಟ್ಟಗಳಿಗೆ ಸೇರಿರ್ತಕ್ಕಂತಹ ಪ್ರಮುಖ ಮತ್ತೊಂದು ಸಮಿತಿ ಯಾವುದಂತಂದ್ರೆ ಕಸ್ತೂರಿ ರಂಗನ್ ಸಮಿತಿ ಕಸ್ತೂರಿ ರಂಗನ್ ಸಮಿತಿ ಕಸ್ತೂರಿ ರಂಗನ್ ಸಮಿತಿ ಇದು ಕೂಡ
ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರತಕ್ಕಂತ ಒಂದು ಸಮಿತಿ. ಪ್ರಶ್ನೆ ಮಾಡ್ತಾನೆ ಈ ಎರಡು ಸಮಿತಿಗಳ ಮೇಲಿನ ಪ್ರಶ್ನೆ ಕೇಳ್ತಾನೆ. ಈ ಕೇಳ್ತಾನೆ ಯಾವ ಸಮಿತಿಗಳು ಅಥವಾ ಯಾವ ಸಮಿತಿಯು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದೆ, ಈ ತರನು ಪ್ರಶ್ನೆ ಮಾಡಬಹುದು. ಓಕೆ, ಅವಾಗ ಮಾಧವ ಘಾಟ್ಗಳು ಅಂತ ಸಮಿತಿ ಅಂತಂದ್ರೆ ಅದು ನಮ್ಮ ಆನ್ಸರ್ ಮಾಡಬಹುದು. ಅಥವಾ ಕಸ್ತೂರ್ ರಂಗನ ಸಮಿತಿ ಕೊಟ್ಟಿದ್ದಂದ್ರೆ ಕಸ್ತೂರ್ ರಂಗನ ಸಮಿತಿ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂತಂದ್ರೆ ಈ ಜಗತ್ತಿನೊಳಗ ಅಂತಂದ್ರೆ ಈ ಭೂಮಿ ಮೇಲೆ ಒಟ್ಟು ಎಂಟು ಜೈವಿಕ ತಾಣಗಳು, ಎಂಟು ಹಾಟ್ಸ್ಪಾಟ್ ತಾಣಗಳು ಇರುವುದನ್ನು ನಾವು ಕಾಣ್ತೀವಿ. ಅವುಗಳಲ್ಲಿ ಒಂದು ಯಾವುದು ಅಂತಂದ್ರೆ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಕೂಡ ಭಾರತದ ಪಶ್ಚಿಮ ಘಟ್ಟಗಳು ಕೂಡ ಏನಂತಂದ್ರೆ ಒಂದು ಹಾಟ್ಸ್ಪಾಟ್ ತಾಣವಾಗಿದೆ, ಅಂತಂದ್ರೆ ಜೈವಿಕ ವೈವಿಧ್ಯತೆ ತಾಣ ಆಗಿದೆ. ಓಕೆ, ಅದೇ ರೀತಿಯಾಗಿ ಈ ಪಶ್ಚಿಮ ಘಟ್ಟಗಳು, ಈ ಪಶ್ಚಿಮ ಘಟ್ಟಗಳು ಏನಂತಂದ್ರೆ ಹಾಟ್ಸ್ಪಾಟ್ ಆಗಿದೆ, ಅಂತಂದ್ರೆ ಜೈವಿಕ ವೈವಿಧ್ಯತ ತಾಣ ಆಗಿದೆ. ಜೈವಿಕ ವೈವಿಧ್ಯತ ತಾಣವಾಗಿ ನಾವು ಇದೇ ಪಶ್ಚಿಮ ಘಟ್ಟಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರಿ 2012 ಈ ಪಶ್ಚಿಮ ಘಟ್ಟಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಿದೆ. ಪ್ರಾಕೃತಿಕ ವಿಭಾಗಗಳು ಯುನೆಸ್ಕೋ ಪಟ್ಟಿ ಒಳಗೆ ಅಂತಂದ್ರೆ ಒಂದ್ ಯಾವ್ದಂತಂದ್ರೆ ಸಾಂಸ್ಕೃತಿಕ ಪಟ್ಟಿ ಅಂತ ಹೇಳಿ ಬರ್ತೈತಿ, ಮತ್ತೊಂದು ಯಾವ್ದಂತಂದ್ರೆ ಪ್ರಾಕೃತಿಕ ಪಟ್ಟಿ ಅಂತ ಹೇಳಿ ಬರ್ತೈತಿ, ಇನ್ನೊಂದ್ ಏನಂತಂದ್ರೆ ಮಿಶ್ರ ವರ್ಗ ಅಂತ ಹೇಳಿ ಬರ್ತೈತಿ. ಈ ಪಶ್ಚಿಮ ಘಟ್ಟ ಅಂದ್ರೆ ಪ್ರಾಕೃತಿಕ ವಿಭಾಗದೊಳಗ ಏನಂತಂದ್ರೆ ಇವು ಯುನೆಸ್ಕೋ ಪಟ್ಟಿಗೆ ಸೇರಾಗುತ್ತೆ. ಓಕೆ, ಈ ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಲಭ್ಯವಿರುವುದನ್ನು ಕಾಣ್ತೀವಿ. 6 ರಾಜ್ಯಗಳಲ್ಲಿ ಲಭ್ಯವಿರುವ ಪಟ್ಟಿಗೆ ಪ್ರಾಕೃತಿಕ ವಿಭಾಗಗಳಿಗೆ ಸೇರಾಗುತ್ತೆ. ಇಷ್ಟೇನಂತಂದ್ರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಗ್ರ ವಿಷಯ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅನ್ನೋ ಉದ್ದೇಶದಿಂದ ಈ ಒಂದು ವಿಷಯವನ್ನು ಹೇಳಿದೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಾವೆಲ್ಲರೂ ಇದರ ಪ್ರಯೋಜನವನ್ನು ಪಡಿಬೇಕಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.